चुनाव वे बेड़ा बेड़ अंदर ग्राम के बंद पोस्ट को जन नायक बलिक ग्राम तलू हाकोद इंत शासक विरद कोने राज्य जन अरीवे चुनाव हिरा ग्राम बंद शासक जन बी मुड़सोदे मुंदर ರಾಜ್ಯದಲ್ಲಿ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಶಾಸಕರಿಗೆ ಈಗ ಜನರ ನೆನಪಾಗಿದೆ ಶಾಸಕರಾಗಿ ಆಯ್ಕೆಯಾದ ದಿನದಿಂದ ಇಲ್ಲಿಯವರೆಗೆ ಗ್ರಾಮಗಳತ್ತ ಮುಖ ಮಾಡಿದವರು ಇದೀಗ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡ್ತಾ ಜನರ ಮೂಗಿಗೆ ಅಭಿವೃದ್ಧಿಯ ತುಪ್ಪ ಸವರುವ ಕೆಲಸ ಮಾಡುತ್ತಿದ್ದಾರೆ ಇಂಥ ಜನಪ್ರತಿನಿಧಿಗಳಿಗೆ ಇದೀಗ ಜನರೇ ಪಾಠ ಕಲಿಸಲು ಮುಂದಾಗಿದ್ದಾರೆ ಶಾಸಕ ಜಿಟಿ ದೇವೇಗೌಡರಿಗೆ ದಡದಹಳ್ಳಿ ಗ್ರಾಮಸ್ಥರ ಘೇರಾವ್ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹಾಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಗ್ರಾಮಸ್ಥರ ಎಚ್ಚರಿಕೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೆ ಜನರ ಬಿಸಿ ತಟ್ಟಿದೆ ಹತ್ತು ವರ್ಷಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ಗ್ರಾಮಕ್ಕೆ ಬಂದಿದ್ದೀರಾ ಅಂತ ಗ್ರಾಮಸ್ಥರು ಶಾಸಕರಿಗೆ ಘೇರಾವ್ ಹಾಕಿದ್ರು ಅಲ್ಲದೆ ಚುನಾವಣೆ ಬರಲಿ ನಿಮಗೆ ಪಾಠ ಕಲಿಸ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಶ್ರೀರಂಗಪಟ್ಟಣದ ಶಾಸಕರಿಗೆ ಬೆಂಬಲಿಗರಿಂದಲೇ ತರಾಟೆ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕರಿಗೆ ಗ್ರಾಮಸ್ಥರು ಘೇರಾವ್ ಹಾಕಿದ್ರೆ ಇನ್ನು ಶ್ರೀರಂಗಪಟ್ಟಣದ ಜೆಡಿಎಸ್ ಶಾಸಕರಿಗೆ ಅವರ ಬೆಂಬಲಿಗರೇ ತರಾಟೆ ತೆಗೆದುಕೊಂಡಿದ್ದಾರೆ ತಡಗವಾಡಿ ಗ್ರಾಮದಲ್ಲಿ ರಸ್ತೆ ಗುದ್ದಲಿ ಪೂಜೆಗೆಂದು ಆಗಮಿಸಿದ್ದ ಶಾಸಕರಿಗೆ ಬೆಂಬಲಿಗರೇ ನೀರಿಳಿಸಿದ್ರು ಕರೆಂಟ್ ಶಾಕ್ ಹೊಡೆದು ಅನಾರೋಗ್ಯಕ್ಕೆ ಒಳಗಾದ್ರು ಆರೋಗ್ಯವನ್ನ ವಿಚಾರಿಸಲಿಲ್ಲ ನಿಮ್ಮ ಬೆಂಬಲಕ್ಕೆ ನಾವ್ಯಾಕೆ ನಿಲ್ಲಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇದರಿಂದ ಶಾಸಕರಿಗೆ ಮುಜುಗರವಾಗಿ ಬೇರೆ ಯಾರಿಗಾದ್ರೂ ಮತ ಹಾಕೋ ಹೋಗ್ ಎಂದು ಬೆಂಬಲಿಗರ ಮೇಲೆ ರೇಗಾಡಿದ್ರು ರಾಯಚೂರಿನಲ್ಲಿ ಬಿಜೆಪಿ ಶಾಸಕರಿಗೂ ಜನಾಕ್ರೋಶದ ಬಿಸಿ ಕೇವಲ ಜೆಡಿಎಸ್ ಶಾಸಕರಿಗೆ ಮಾತ್ರವಲ್ಲ ಆಡಳಿತ ಪಕ್ಷ ಬಿಜೆಪಿ ಶಾಸಕರಿಗೂ ಮತದಾರ ಪ್ರಭುಗಳು ಬೆವರಿಳಿಸಿದ್ದಾರೆ ರಾಯಚೂರು ನಗರದ ವಾರ್ಡ್ ನಂಬರ್ 7 ರಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಗೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಮಿಸಿದ್ರು ಈ ವೇಳೆ ಶಾಸಕರನ್ನು ಕಂಡು ಸಿಟ್ಟಿಗೆದ್ದ ಜನರು ಇಷ್ಟು ದಿನ ಬಾರದ ನೀವು ಈಗ್ಯಾಕ್ ಬಂದಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ರು ಆದರೆ ಕೋಣದ ಮುಂದೆ ಕಿನ್ನರಿ ಬಾರಿಸಿದ್ರೆ ಏನು ಪ್ರಯೋಜನ ಎಂಬಂತೆ ಯಾವುದಕ್ಕೂ ಕ್ಯಾರೇನದ ಶಾಸಕ ಗುದ್ದಲಿ ಪೂಜೆ ನೆರವೇರಿಸಿದ್ರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಚುನಾವಣಾ ಅಖಾಡದಲ್ಲಿ ಒಂದೆಡೆ ಜನಾಕ್ರೋಶ ಜೋರಾಗಿದ್ರೆ ಮತ್ತೊಂದೆಡೆ ರಾಜಕೀಯ ದ್ವೇಷವು ಶುರುವಾಗಿದೆ ಇದಕ್ಕೆ ಚಾಮರಾಜನಗರ ಕ್ಷೇತ್ರ ಸಾಕ್ಷಿಯಾಗಿದೆ ಸೋಮವಾರಪೇಟೆ ಬಡಾವಣೆಯಲ್ಲಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಸೇವಾ ಸಿಂಧು ವಾಹನದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ನಿಜಗುಣ ರಾಜು ಶಾಸಕ ಪುಟ್ಟರಂಗಶೆಟ್ಟಿ ಭ್ರಷ್ಟಾಚಾರದ ಬಗ್ಗೆ ಇಡಿಗೆ ದೂರು ನೀಡಲು ಮುಂದಾಗಿದ್ರು ಈ ದ್ವೇಷದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆಂದು ಬಿಜೆಪಿ ಆರೋಪ ಮಾಡಿದೆ ಒಟ್ಟಾರೆ ಕರ್ನಾಟಕದಲ್ಲಿ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಭಾರಿ ಹೈಡ್ರಾಮಾಗಳು ನಡೆಯುತ್ತಿವೆ ಕಳೆದ ನಾಲ್ಕು ವರ್ಷಗಳಿಂದ ಜನಪ್ರತಿನಿಧಿಗಳ ನಡೆ ನುಡಿಯನ್ನ ಸೂಕ್ಷ್ಮವಾಗಿ ಗಮನಿಸಿರುವ ಮತದಾರರು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ